ಹೇಳಿದ್ರೆ ನಮ್ಮ ನಾಗೇಂದ್ರ ಹೆಂಗಿದ್ದಾನೆ ಅಂತಂದ್ರೆ ಒಂದು ರೀತಿ ಉಡ ಇದ್ದಾನೆ. ಮೊದಲೆಲ್ಲ ಕೋಟೆಗಳನ್ನು ಹತ್ಬೇಕಾದ್ರೆ ಉಡಗಳನ್ನು ಅದು ಕಸ ಹಾಕಿ ಹಚ್ಚಿದ್ರು. ಉಡ ಯಾವಾಗ ಗಟ್ಟಿ ಹಿಡ್ಕೊಳ್ತದೆ, ಏನಾದರೂ ಹಿಡ್ಕೊಂಡ್ರೆ ಅಷ್ಟು ಗಟ್ಟಿ ಹಿಡಿತದೆ ಒಡೆದನ್ನು. ಹಂಗೆ ಏನಾದರೂ ಕೆಲಸವನ್ನು ಹಿಡಿದ್ರೆ ಉಡ ರೀತಿ ಹಿಡಿದು ಕೆಲಸವನ್ನು ಸಾಧಿಸುವಂತ ಜನಗಾರ. ಮತ್ತು ಯಾವಾಗ ಬರ್ತಾರೋ ಯಾವಾಗ ಸೇನಾಸ್ಕೋದು ಅಂತ ನಮ್ಗೆ ಗೊತ್ತಿಲ್ಲ. ಬರ್ತಾನೆ, ಕೆಲಸ ಹೇಳ್ತಾನೆ, ಏಯ್ ಎಲ್ಲಿ ಬಿಟ್ಟು ನಡೀತೀನಿ ಐಟಣ ಅಂತ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಹತ್ತು ನಿಮಿಷ ಸುತ್ತಾನೆ. ಯಾವಾಗ ಬಂದು ಸೈನ್ ಮಾಡಿಸ್ಕೊಂಡು ಮತ್ತೆ ಹೋಗ್ಬಿಟ್ಟು ಪಾದರಸದಂತೆ ಕೆಲಸ ಮಾಡುವಂಥವನು ನಾಗೇಂದ್ರ. ಮತ್ತು ಪ್ರೀತಿ ವಿಶ್ವಾಸದಿಂದ ಇಂಥ ಒಬ್ಬ ಜನಪ್ರತಿನಿಧಿಗಳನ್ನ ಬಂದವರು ನಾವೆಲ್ಲರೂ ಕೂಡ ಪುಣ್ಯವಾಗಬಹುದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಬಂಧುಗಳೇ,